ನಾನು ರೀಸೆಂಟಾಗಿ ತಗೊಂಡಂತಹ ಸೀರೆಗಳ ಬಗ್ಗೆ ನಿಮಗೆ ತೋರಿಸಿದೆ, ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಯಾವ ಸೀರೆ ತಗೊಂಡಿದ್ದೀನಿ ಮನೆ ಓಪನಿಂಗ್ಗೆ ಅಂತ ಅಂದ್ಬಿಟ್ಟು, ಆ ಸೀರೆಗಳಿಗೆ ತಕ್ಕಂತೆ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀವು ಫಾರ್ ಎಕ್ಸಾಂಪಲ್ ಸಿಲ್ಕ್ ಸ್ಯಾರಿ ತಗೊಂಡಾಗ ಅಥವಾ ಬನಾರಸಿ ಸಿಲ್ಕ್ ತಗೊಂಡಾಗ ಅಥವಾ ಕಾಟನ್ ಸೀರೆ ತಗೊಂಡಾಗ ಯಾವ ರೀತಿಯಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು ಒಂದು ಐಡಿಯಾ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ? ಸೊ ಅಂತ ನನ್ನ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇವತ್ತಿನ ವಿಡಿಯೋ ಒಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಸ್ಯಾರಿಗಳನ್ನು ತೆಗೆದು ಪಕ್ಕದಲ್ಲಿ ಇಟ್ಟಿದ್ದೀನಿ, ಆ್ಯಂಡ್ ಜಸ್ಟ್ ಒಂದು ಬ್ಲೌಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನನ್ನ ಹತ್ರ ಯಾವ್ಯಾವ ಡಿಸೈನ್ಸ್ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಈಗ ಅಣ್ಣನ ಮದುವೆಗೆ ಆಲ್ರೆಡಿ ಶಾಪಿಂಗ್ ಮಾಡಿದ್ದೀವಿ, ಸಾಕಷ್ಟು ಬ್ಲೌಸ್ಗಳನ್ನು ಕೂಡ ಹೊಲಿಸಿದ್ದೀನಿ. ಆ ಬ್ಲೌಸ್ಗಳ ಡಿಸೈನ್ ಕೂಡ ನಾನು ನೆಕ್ಸ್ಟ್ ಮಂತಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಹೊಸದಾಗಿ ಸ್ಟಿಚ್ ಮಾಡಿಸಿರುವಂತಹ ಬ್ಲೌಸ್ ಡಿಸೈನ್ಸ್ಗಳು ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಕೂಡ ಸೀರೆ ತಗೋಬೇಕಾದ್ರೆ ನಿಮ್ಮ ಸೀರೆಗೆ ತಕ್ಕಂತೆ ಸ್ಟಿಚ್ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋಣ. ಅದಕ್ಕೂ ಮೊದಲೇ ಬರೀಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಬೆಲ್ ಐಕನ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಜಾಗ ಚೇಂಜ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಸ್ಯಾರಿಗಳು ವಿತ್ ಬ್ಲೌಸ್ ತೋರಿಸ್ತಾ ಇರೋದ್ರಿಂದ ಸೊ ಬ್ಲೌಸ್ ಡಿಸೈನ್ಸ್ ನೀಟಾಗಿ ಕಾಣಬೇಕು. ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡಬೇಕು ಅಂತ ಇದ್ದಾಗ ಕಬೋರ್ಡ್ಸ್ ಏನು ಬ್ಯಾಕ್ಗ್ರೌಂಡ್ ಇರಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಈಗ ನಾನು ಬನಾರಸಿ ಸಿಲ್ಕ್ ಸ್ಯಾರಿ ಅದು ಮತ್ತು ಆ ಸ್ಯಾರಿಗೆ ಬ್ಲೌಸ್ ಯಾವ ರೀತಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸಿಲ್ಕ್ ನಾನು ಅಜಿಯೋದಲ್ಲಿ ತೊಗೊಂಡಿದ್ದು. ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ. ಸೊ ಇಷ್ಟೊಂದು ಗ್ರ್ಯಾಂಡ್ ಆಗಿದೆ. ಇದು ಫುಲ್ ಒಳಗಡೆನೂ ಕೂಡ ಇದೇ ರೀತಿ ಫುಲ್ ಗ್ರ್ಯಾಂಡ್ ಆಗಿ ಇದೆ. ಇದು ಇಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಅಂದಾಗ ಬ್ಲೌಸ್ ನಮಗೆ ಆದಷ್ಟು ಸಿಂಪಲ್ ಇದ್ರೆ ಚೆನ್ನಾಗಿರುತ್ತೆ. ಬ್ಲೌಸು ಕೂಡ ಫುಲ್ ಗ್ರ್ಯಾಂಡ್ ಆಗಿ ವರ್ಕು ಅದು ಇದು ಮಾಡಿಸಿದ್ವಿ ಅಂತಂದ್ರೆ ಓ ಜಾತ್ರೆ ಅನ್ನೋ ರೀತಿನಲ್ಲಿ ನಮ್ಗೆನೆ ಅನ್ಸುತ್ತೆ. ಸೊ ಹಾಗಾಗಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಇರುವಂತಹ ಈ ಒಂದು ಬನಾರಸಿ ಸಿಲ್ಕ್ ಸ್ಯಾರಿಗೆ ನಾನು ಯಾವ ತರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ನ ಅಂತ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಈ ರೀತಿನಲ್ಲಿ. ಸೊ ಸ್ಲೀವ್ಸು ಬಂದು ಈ ರೀತಿ ಬಾರ್ಡರ್ ಇದೆ, ಅದಕ್ಕೆ ಬಫ್ ಇದೆ. ಸೊ ನಾನು ವೇರ್ ಮಾಡಿದಾಗ ಈ ಬಾರ್ಡ್ರು ಇದು ಬಫ್ ಏನಿದೆ ಸಾರಿ ಅದು ಈ ರೀತಿನಲ್ಲಿ ಬರುತ್ತೆ. ಅಂದರೆ ತುಂಬ ಅಗ್ಲವಾಗಿ ಅಂತ ಅನ್ನೋ ರೀತಿನಲ್ಲಿ ಅಗ್ಲಕೊಂಡಿರುತ್ತೆ ಆ ಬಫ್ಫು. ಸೊ ಸ್ಯಾರಿ ಬಂದು ತುಂಬ ಗ್ರ್ಯಾಂಡ್ ಇರೋದ್ರಿಂದ ಬಫ್ ಈ ರೀತಿ ಇದ್ದು ನಾವು ವೇರ್ ಮಾಡಿದಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಸ್ಲೀವ್ಸ್ಗೆ ಬಫ್ ಇಡಿಸ್ಬಿಟ್ಟು ಈ ಒಂದು ಬಾರ್ಡ್ರ್ ಇದೆ ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಆಯಿತು. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಈ ಸ್ಯಾರಿನ ವೇರ್ ಮಾಡೋ ಟೈಮ್ ಬಂತು ಅಂತಂದರೆ ವೇರ್ ಮಾಡ್ತೀನಿ. ಇಲ್ಲಿ ತನಕ ವೇರ್ ಮಾಡಿಲ್ಲ, ಜಸ್ಟ್ ಹಾಗೇನೆ ಟ್ರಯಲ್ ಅಂತ ಮಾಡಿದ್ದೆ ಅಷ್ಟೇ. ಫ್ರಂಟ್ ಬಂದು ಈ ರೀತಿ ವಿ ಶೇಪಲ್ಲಿ ಇದೆ, ಇನ್ನು ಬ್ಯಾಕ್ ಬಂದು ಯು ಶೇಪಲ್ಲಿ ಇದೆ, ಮತ್ತು ಲೇಸ್ ಕೊಟ್ಟಿದ್ದಾರೆ. ಇದು ಇದನ್ನು ನೀವು ಏನೋ ಫುಲ್ ಬ್ಲೌಸ್ ಏನಾದರೂ ಲೂಸ್ ಆಯಿತು ಅಂತಂದರೆ ಟೈಟ್ ಮಾಡ್ಕೊಬೋದು, ಕಂಫರ್ಟಬಲ್ ಅಂತ ಅನಿಸುತ್ತೆ. ಜಸ್ಟ್ ಹಾಗೆ ಪ್ಲೈನ್ ಇರೋದಕ್ಕಿಂತ ಈ ರೀತಿನಲ್ಲಿ ಇದಕ್ಕೆ ಬೇಕಾದರೆ ನೀವು ಇನ್ನೂ ಎಕ್ಸ್ಟ್ರಾ ಅಂತಂದರೆ ಈ ಗುಚ್ಚು ಟೈಪ್ ಅಂದರೆ ಈ ಥರ ಇರುತ್ತಲ್ವಾ, ಸೊ ಇದನ್ನೇ ಇನ್ನೂ ಜಾಸ್ತಿ ಹಾಕಿಸಿ ಆ ಥರನೂ ಕೂಡ ಮಾಡ್ಕೋಬೋದು. ಈ ರೀತಿನಲ್ಲಿ ಸಿಂಪಲ್ ಆಗಿ ಬೇಕಾದರೆ ನೀವು ಸ್ಟಿಚ್ ಮಾಡಿಸ್ಬೋದು ಈ ಒಂದು ಬನಾರಸಿ ಸಿಲ್ಕ್. ಅದರಲ್ಲೂ ಸ್ಯಾರಿ ಇಷ್ಟು ಗ್ರ್ಯಾಂಡ್ ಆಗಿ ಇದೆ ಅಂತಂದಾಗ. ಈಗ ಯೂಶ್ವಲಿ ಈ ಸೀರೆನ ನೋಡೇ ಇರ್ತೀರ ನೀವು. ಈ ಸೀರೆ ಇದು ಸಾಫ್ಟ್ ಏನು ಇದು ಬನಾರಸಿ ಸಿಲ್ಕ್ ಟೈಪ್ ಅಲ್ಲೇ, ಮತ್ತೆ ಇದು ಕಾಟನ್ ಎಲ್ಲ ಮಿಕ್ಸ್ ಇರೋದ್ರಿಂದ ಕಾಟನ್ ಸಿಲ್ಕ್, ಬಟ್ ಕ್ಲಾತ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಬನಾರಸಿ ಸಿಲ್ಕ್ ಇರುತ್ತಲ್ಲ ಆ ರೀತಿನಲ್ಲಿ ಅಂತ ಅನ್ಸುತ್ತೆ. ಯೆಲ್ಲೋ ಕಲರ್, ಯೆಲ್ಲೋ ಮತ್ತೆ ಇದು ಸಿಲ್ವರ್ ಅಲ್ಲಿ ಈ ರೀತಿ ಡಿಸೈನ್ಸ್ ಇದೆ. ಇದಕ್ಕೆ ಬ್ಲೌಸ್ ಬಂದು ರಾಮಾ ಗ್ರೀನ್ ಇದೆ. ಸೊ ಯಾವ ತರ ಹೊಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ಗೆ ನೀನು ಈಗೆಲ್ಲ ನೀವೇ ನೋಡ್ತಾ ಇದ್ದೀರಾ ಟ್ರೆಂಡ್ ಅಂತ ಅಂದ್ರೆ ಈ ಬೆಲ್ಟ್ ಇಡಿಸ್ಬಿಟ್ಟು ಹೊಲಿಸಿರ್ತಾರೆ ಅಲ್ವಾ. ಸೊ ಅವಾಗ ಯೋಚನೆ ಮಾಡಿದೆ ಓಕೆ ಅಂತ ಅಂದ್ಕೊಂಡು ಈ ಯೆಲ್ಲೋ ಕಲರ್ ಸಾರಿಗೆ ಈ ರೀತಿ ಬ್ಲೌಸ್ ಏನು ರಾಮಾ ಗ್ರೀನ್ ಇರೋದ್ರಿಂದ. ಸೊ ಇದು ಬಂದು ಪ್ಲೈನ್ ಅಂತ ಅನ್ಸುತ್ತೆ ಅಲ್ವಾ, ಮಧ್ಯದಲ್ಲಿ ಬೆಲ್ಟ್ ಬಂದಾಗ ಅದು ರಾಮಾ ಗ್ರೀನ್ ಮಧ್ಯ ಪಟ್ಟಿ ಬರುತ್ತೆ. ನೀವು ವಿಡಿಯೋಸ್ ನಾನು ಅಣ್ಣಂದು ಎಂಗೇಜ್ಮೆಂಟ್ ಟೈಮಲ್ಲಿ ವೇರ್ ಮಾಡಿದೆ, ಸೊ ಅದರಲ್ಲಿ ನೋಡಿರ್ತೀರಾ. ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಅಂತ ಅನ್ಸುತ್ತೆ ಈ ಒಂದು ಯೆಲ್ಲೋ ಕಲರ್ ಸಾರಿಗೆ ಬ್ಲೌಸ್ ನಾನು ಈ ರೀತಿನಲ್ಲಿ
फ्रंट बंदू इदु बोट नेक बोट नेक अंत मत्ते स्लीव्स बंदू थ्री फोर्थ इदे हागेने हिंदे डिजाइन्स एनिदे इदु हाईलाइट आगिरोदु एक्चुअली ओंद निमिष इदु एनिदे बीट्स रीतिनल्लि हाकिदारे ई रीतिनल्लि बैक डिजाइन ई रीतिनल्लि इदे सो इदु ओंद बीट्स बीट्स तर हाकिदारे हागेने फ्रंट बंदू बेल्ट विथ इदरल्लेने ब्लौसिगेने होल्द्बिट्टिद्दारे ई रीति येलो कलर बटन हाकिदारे सो इदु वेर माडिदागंतु सूपर आगि काणुत्ते सक्कत्तागि अंत अन्सुत्ते ननगंतु बहळ इष्ट आयितु फिट्टिंग एल्ल तुंबा चेन्नागि होल्कोट्टिद्दारे तुंबा कडिमे बेलेगे नमगे एस्पेशियली ननगे अदोंदु खुषि अंत अन्सुत्ते तुंबा कडिमे बेलेगे तुंबा चेन्नागि होल्कोड्तारे नोडि इदु बनारसी सिल्क सारी ई सारीन नानु ಯಾವಾಗ ಅಂತ ಅಂದ್ರೆ ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗಿದ್ದಾಗ ತಗೊಂಡಿದ್ದು ಇದೊಂಥರ ಡಬಲ್ ಕಲರ್ ಈ ರಾಮಾ ಗ್ರೀನ್ ಡಾರ್ಕ್ ನೀನು ರಾಮಾ ಗ್ರೀನ್ ಟೈಪ್ ಅಲ್ಲಿ ಮತ್ತೆ ಗ್ರೀನ್ ಪಲ್ಲು ಬಂದಿದೆ ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ತುಂಬಾನೇ ಇಷ್ಟ ಆಯಿತು ಕೂಡ ಫೋಟೋ ಏನಾದರೂ ಇತ್ತು ಅಂತ ಅಂದ್ರೆ ತೋರಿಸ್ತೀನಿ ಅಂಡ್ ಈ ಬನಾರಸಿ ಸಿಲ್ಕ್ ಸಾರಿಗೆ ಬ್ಲೌಸ್ ನಾನು ಯಾವ ತರ ಹೊಲಿಸಿದ್ದೀನಿ ಅಂತ ಹೇಳ್ತೀನಿ ಇದು ಅಷ್ಟೇನೆ ಇದು ಸಾರಿ ತುಂಬಾ ಚೆನ್ನಾಗಿ ಒಂದು ತುಂಬಾ ಒಳ್ಳೆ ರಿಚ್ ಲುಕ್ ನ ಕೊಡ್ತಾ ಇದೆ ಸೊ ಇದಕ್ಕೆ ಬ್ಲೌಸ್ ಯಾವ ತರ ಬಂದಿತ್ತು ಯಾವ ತರ ನಾನು ಹೊಲಿಸಿದಿನಿ ಅಂದ್ರೆ ಬ್ಲೌಸ್ ಗ್ರೀನ್ ಕಲರ್ ಅಲ್ಲಿ ಇದೆ ಮತ್ತೆ ಈ ರೀತಿನಲ್ಲಿ ಗೋಲ್ಡ್ ಸಿಲ್ವರ್ ಡಿಸೈನ್ ಅನ್ನೋ ರೀತಿನಲ್ಲಿ ನೀವು ನೋಡಬಹುದು ಇದರ ಇದಕ್ಕೆ ಬ್ಲೌಸ್ ನಾನು ಡಿಫರೆಂಟ್ ಆಗಿ ಇರಲಿ ಅಂತ ಅನ್ಕೊಂಡು ಈ ತರ ಪೀಸ್ ಕಟ್ ಅಂದ್ರೆ ಒಂದು ಈ ರೀತಿನಲ್ಲಿ ವಿ ಕಟ್ ಡಿಸೈನ್ ರೀತಿನಲ್ಲಿ ಮಾಡಿಸಿದಿನಿ ಸ್ಲೀವ್ಸ್ ಗುನು ಅಷ್ಟೇನೆ ಅದೇ ರೀತಿನಲ್ಲಿ ಇದೆ ಬೋಟ್ ನೆಕ್ ಗೆ ಈ ರೀತಿನಲ್ಲಿ ವಿ ಡಿಸೈನ್ ಇದು ಏನು ಡಿಸೈನ್ ಅಂತ ಹೇಳಬೇಕು ಏನು ಡಿಸೈನ್ ಅಂತ ನೀವು ಏನಾದರೂ ಗೊತ್ತಿದ್ರೆ ಹೇಳಿ ಸೋ ಈ ರೀತಿ ವಿ ಕಟಿಂಗ್ ಡಿಸೈನ್ ನ ಮಾಡಿಸಿದಿನಿ ಮೆಗಾ ಸ್ಲೀವ್ಸ್ ಅಂತ ಹೇಳ್ತಾರಲ್ಲ ಆ ತರ ಚಿಕ್ಕದಾಗಿ ಸ್ಲೀವ್ಸ್ ಬಂದಿದೆ ಅದಕ್ಕೆ ಈ ರೀತಿ ವಿ ಕಟಿಂಗ್ ಬಂದಿದೆ ಏನೇನ್ ಬ್ಲೌಸ್ ಡಿಸೈನ್ಸ್ ಗಳು ಏನೋ ಈ ತರನೋ ಬ್ಲೌಸ್ ಡಿಸೈನ್ಸ್ ಗಳು ಇರುತ್ತಾ ಅಂತ ಅನ್ಸುತ್ತೆ ಈಗೆಲ್ಲ ಹೋಗಿ ನೋಡ್ತಾ ನೋಡ್ತಾ ಯಾವ ಯಾವ ತರ ಆ ಡಿಸೈನ್ ಈ ಡಿಸೈನ್ ಅಂತ ಅನ್ಬಿಟ್ಟು ಈಗೂನು ಬ್ಲೌಸ್ ಡಿಸೈನ್ಸ್ ಗಳು ಇರ್ತಾವ ಅಂತ ಅನ್ನೋ ರೀತಿನಲ್ಲಿ ಅನ್ಸುತ್ತೆ ಓಕೆ ಸೊ ಇದಕ್ಕೆ ಕಾಂಬಿನೇಷನ್ ಬಂದು ಗ್ರೀನ್ ಈ ಒಂದು ಇದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಓಕೆ ಇವಾಗ ನೆಕ್ಸ್ಟ್ ಬಂದು ಈ ಸಾರಿ ಇದು ಒಂಥರ ಈ ಏನು ಕಾಟನ್ ಸಿಲ್ಕ್ ಟೈಪ್ ಅಲ್ಲಿ ಇದೆ ಪಿಂಕ್ ಮತ್ತೆ ವೈಟ್ ಇದು ಅಮೆಝಾನ್ ಅಲ್ಲಿ ತರಿಸಿದ್ದೆ ಇದು ಸಾರಿ ವೇರ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿ ಸೊ ಈ ಸಾರಿಗೆ ಬ್ಲೌಸ್ ಅದೇ ರೀತಿನಲ್ಲಿ ಇತ್ತು ಯಾವ ತರ ಅಂತ ಹೊಲಿಸ್ಬೇಕು ಅಂತ ಅಂದಾಗ ಈ ತರ ಆಫ್ ಕಾಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯು ಶೇಪ್ ಫ್ರಂಟ್ ಅಲ್ಲಿ ಯು ಶೇಪ್ ಇದೆ ಅಂಡ್ ಇಲ್ಲಿ ಚಿಕ್ಕದಾಗಿ ಕಾಲರ್ ಬಂದಿದೆ ಮತ್ತೆ ಇದೂ ಅಷ್ಟೇನೆ ಸ್ಲೀವ್ಸ್ ಈ ರೀತಿ ತ್ರೀ ಫೋರ್ತ್ ಇರ್ಲಿ ಅಂತ ಅಂದ್ಬಿಟ್ಟು ಈ ತರ ಹೊಲಿಸ್ದೆ ಇನ್ನ ಬ್ಯಾಕ್ ಏನು ಡಿಸೈನ್ಸ್ ಇಲ್ಲ ಜಸ್ಟ್ ಈ ರೀತಿನಲ್ಲಿ ಇರುತ್ತೆ ಈ ಚಳಿಗಾಲದಲ್ಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಫುಲ್ ಕವರ್ ಆಗಿರುತ್ತಲ್ವಾ ಸೊ ಈ ರೀತಿ ವೆರಿ ಸಿಂಪಲ್ ಆಗೇನೆ ಈ ರೀತಿನಲ್ಲಿ ಹೊಲಿಸಿದೀನಿ ಇದು ಕಾಲರ್ ಆಫ್ ಕಾಲರ್ ಏನಕ್ಕೆ ಅಂತ ಅಂದ್ರೆ ಫುಲ್ ಇದೊಂಥರ ವೈಟ್ ವೇರ್ ಮಾಡಿದಾಗ ವೈಟ್ ಅಂತ ಅನ್ಸುತ್ತೆ ಮತ್ತೆ ಪಿಂಕ್ ಮಧ್ಯದಲ್ಲಿ ಡಿಸೈನ್ ಬಂದಿರೋದ್ರಿಂದ ಆ ಕಾಲರ್ ಒಂದು ಅಟ್ರಾಕ್ಟ್ ಆಗುತ್ತೆ ವೈಟ್ ಜೊತೆ ಪಿಂಕ್ ಅಟ್ರಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿನಲ್ಲಿ ಸ್ಟಿಚ್ ಮಾಡಿಸಿದೀನಿ ಸೊ ನಿಮ್ಗೆ ಯಾವ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇರ್ತೀರಾ ಮನೆ ಓಪನ್ ಟೈಮ್ ಅಲ್ಲಿ ಪೂಜೆ ಹಿಂದಿನ ದಿನ ಮನೆ ಓಪನ್ ಹಿಂದಿನ ದಿನ ಪೂಜೆಗೆ ಅಂತ ವೇರ್ ಮಾಡಿದ್ದು ಸಾರಿ ಇದ್ರದ್ದು ಬ್ಲೌಸ್ ಡಿಸೈನ್ ನನ್ಗೆ ಬಹಳ ಇಷ್ಟ ಆಯ್ತು ಯಾವ ತರ ಹೊಲಿಸ್ಬೇಕು ಅನ್ಕೊಳ್ತಾ ಇದ್ದೆ ಸೊ ಅವಾಗ ಇದು ಬಂದು ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಇದೆ ಕಾಟನ್ ಸಾರಿ ಸಾಫ್ಟ್ ಕಾಟನ್ ಸೊ ಇದಕ್ಕೆ ಬ್ಲೌಸ್ ಈ ತರ ಇತ್ತು ಅವಾಗ ನಮ್ ಟೈಲರ್ ಜೊತೆ ಮಾತಾಡ್ತಾ ಇದ್ದಾಗ ಯಾವ ತರ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಮೆಗಾ ಸ್ಲೀವ್ಸ್ ಇಡ್ಸಿ ಅದಕ್ಕೆ ಹಿಂದೆ ಒಂದ್ ಈ ತರ ಒಂದು ಈ ರೀತಿನಲ್ಲಿ ಯು ಶೇಪ್ ಅಲ್ಲಿ ಮಾಡ್ಬಿಡೋಣ ಅಂದ್ರೆ ಇಲ್ಲಿ ತುದಿ ಬಂದು ಇಲ್ಲಿ ಒಂಥರ ಏನು ಈ ವಿ ಅಲ್ಲ ಈ ಕಡೆ ಯುನು ಅಲ್ಲ ಅನ್ನೋ ರೀತಿನಲ್ಲಿ ಸೊ ಈ ರೀತಿನಲ್ಲಿ ಇದೆ ನೋಡ್ಬೋದು ಮತ್ತೆ ಕೆಳಗಡೆ ಬೋ ಇಟ್ಟಿದ್ದಾರೆ ಒಂಥರ ಈ ತರ ಬಟರ್ಫ್ಲೈ ಇದು ಬಟರ್ಫ್ಲೈ ತರ ಇಲ್ಲಿ ಕೆಳಗಡೆ ಬೋ ಇಟ್ಟಿದ್ದಾರೆ ಸೊ
ಉದ್ದಕ್ಕೆ ಈ ತರ ಇದೆ ಡಿಸೈನ್ ನೋಡಿ. ಇದಕ್ಕೆ ಏನ್ ಡಿಸೈನ್ ಅಂತ ಹೇಳ್ಬೇಕಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ಬೋದು ಏನು ಅಂತ. ಮತ್ತೆ ಇಲ್ಲಿ ಈ ರೀತಿನಲ್ಲಿ ಇದು ಏನು ಹಿಂಗೆ ತೆಗಿಬಹುದು, ಮತ್ತೆ ಈ ತರ ಹಾಕ್ಬೋದು. ಇಲ್ಲೊಂದು ಸಿಂಪಲ್ ಆಗಿ ಹಾಗೇನೆ ಒಂದು ಸ್ಟೋನ್ ಇರುವಂತಹ ಡಿಸೈನ್ಸ್ ನ ಇಟ್ಟಿದ್ದಾರೆ. ಇದು ಅಷ್ಟೇ ನನಗೆ ಬಹಳ ಇಷ್ಟ ಆಗಿದ್ದಂತಹ ಬ್ಲೌಸ್. ಕಾಟನ್ ಸೀರೆ ಅಂತ ಅಂದಾಗ ನಮ್ಗೆ ಕಾಟನ್ ಬ್ಲೌಸ್ ಗಳನ್ನ ಯಾವ ರೀತಿ ಹೊಲಿಸ್ಕೋಬೇಕು ಅಂತ ಯೋಚನೆ ಆಗ್ತಾ ಇರುತ್ತೆ, ಮುಂದೆ ಡಿಸೈನ್ ಆಗೋದಿಲ್ಲ. ಸೊ ಹಿಂದೆ ಈ ತರ ಎಲ್ಲ ನೀವು ಡಿಸೈನ್ಸ್ ನ ಮಾಡ್ಕೊಬಹುದು. ಈ ತರ ಬೋ ಎಲ್ಲ ಇಡ್ಸಿ ಈ ರೀತಿನಲ್ಲಿ. ನಾನಂತೂ ಎಲ್ಲಾ ಸೀರೆಗಳಿಗೂ ಎಲ್ಲಾ ತರ ಡಿಸೈನ್ಸ್ ಅನ್ನು ಟ್ರೈ ಮಾಡಿದೀನಿ. ಇನ್ನ ಇದು ಇದು ಈ ಸೀರೆನು ನಿಮ್ಗೆ ನೋಡಿದಿರ ಸಿಲ್ಕ್ ಸ್ಯಾರಿ. ಸೊ ಮಿಸ್ ಆಗಿ ಇದ್ರ ಜೊತೆ ಸೀರೆಗಳು ಒಳಗಡೆ ಬಂದಿದೆ. ಸೊ ಇದ್ರದನ್ನು ತೋರಿಸ್ಬಿಡ್ತೀನಿ ಬ್ಲೌಸ್ ಯಾವ ತರ ಹೊಲಿಸಿದ್ದೆ ಅಂತ. ಆಕ್ಚುಲಿ ಇದು ಏನು ಮಧ್ಯ ಗೋಲ್ಡ್ ಜೆರಿ ಈ ತರ ಡಿಸೈನ್ಸ್ ಬಂದಿದೆ. ಸೊ ಇದು ಬ್ಲೌಸು, ಇದಕ್ಕೆ ಬ್ಲೂ ಕಲರ್ ಬ್ಲೌಸ್ ಬಂತು. ಯಾವ ತರ ಹೊಲಿಸ್ಬೇಕು ಅಂತ ಅಂದ್ರೆ, ಯೂಶ್ವಲಿ ನನ್ಗೆ ಬಫ್ ಇಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಮೆಗಾ ಸ್ಲೀವ್ಸ್ ರೀತಿನಲ್ಲಿ ಅಂದ್ರೆ ಶಾರ್ಟ್ ಇಟ್ಬಿಟ್ಟು ಅದಕ್ಕೆ ಬ್ಲಫ್ ಅದಕ್ಕೆ ಬಫ್ ಇಡ್ಸಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಈ ರೀತಿ ಬಫ್ ಇಡಿಸ್ದೆ. ಆಮೇಲೆ ಬೋಟ್ ನೆಕ್ ನನ್ಗೆ ಯೂಶ್ವಲಿ ಚೆನ್ನಾಗಿ ಕಾಣುತ್ತೆ, ಸೊ ಹಾಗಾಗಿ ಬೋಟ್ ನೆಕ್ ಇಡಿಸ್ದೆ. ಮತ್ತೆ ಬ್ಯಾಕ್ ಡಿಸೈನ್, ಸೊ ಬೋಟ್ ನೆಕ್ ಇಟ್ಟಾಗ ಮುಂದೆ ಅಷ್ಟು ಡಿಸೈನ್ ಏನು ಕಾಣೋದಿಲ್ಲ, ಬ್ಯಾಕ್ ಡಿಸೈನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ತರ ರೌಂಡಕ್ಕೆ ಇಟ್ಬಿಟ್ಟು ಅದಕ್ಕೆ ಕೆಳಗಡೆ ಬೀಡ್ಸ್ ಇಟ್ಬಿಟ್ಟಿದ್ದಾರೆ. ಇಲ್ಲೂ ಓಪನ್ ಮಾಡ್ಬೋದು, ಇದನ್ನು ತೆಗಿಬಹುದು. ಅಂಡ್ ಇಲ್ಲಿ ಕೆಳಗಡೆ ಇದು ಕೂಡ ಬ್ಯಾಕ್ ಬಟನ್ಸ್ ಇಡಿಸಿದೀನಿ. ಆಲ್ಮೋಸ್ಟ್ ನಾನು ಎಲ್ಲಾ ಬ್ಲೌಸ್ಗಳಿಗೂ ಬ್ಯಾಕ್ ಬಟನ್ಸ್ ನ ಇಡಿಸ್ತೀನಿ. ಈ ಕಲರ್ ಈ ಸ್ಯಾರಿನೂ ಫೇವ್ರೇಟ್. ಸೊ ಇದನ್ನ ತಗೊಂಡೇನು ಬಹಳ ಏನು ದಿನ ಬಹಳ ವರ್ಷಗಳು ಅಂತಾರಲ್ಲ, ಸೊ ಇದು ರೀಸೆಂಟ್ ಸ್ಟಿಚ್ ಮಾಡಿಸಿದ್ದಲ್ಲ. ಇದು ಬಂದು ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಇದೆ. ಇದಕ್ಕೆ ಬ್ಲೌಸ್ ನಾನು ಬ್ಯಾಕ್ ಬಟನ್ ಇಡಿಸಿದ್ದೀನಿ ಈ ರೀತಿನಲ್ಲಿ, ಯು ಶೇಪ್ ಅಲ್ಲಿ ಇದೆ ಫ್ರಂಟ್. ಮತ್ತೆ ಸ್ಲೀವ್ಸ್ ಬಂದು ಇದು ಅಷ್ಟೇನೆ ಈ ಮೊಣಕಾಯಿ ತನಕ ಇಲ್ಲಿ ತನಕ ಬರುತ್ತೆ, ಇಲ್ಲಿ ತನಕ ಕವರ್ ಆಗುತ್ತೆ. ಮತ್ತೆ ಹಿಂದೆ ಬಟನ್ಸ್ ಇಡಿಸಿದೀನಿ. ಇದು ತುಂಬಾ ಸಿಂಪಲ್ ಆಗೇನೆ ಸ್ಟಿಚ್ ಮಾಡಿಸಿದ್ದು, ಯಾಕೆ ಅಂತಂದ್ರೆ ಅವಾಗ ತುಂಬಾ ಅರ್ಜೆಂಟ್ ಇತ್ತು ಅಂತ ಅನ್ನೋದಕ್ಕೋಸ್ಕರ. ಮತ್ತೆ ಸ್ವಲ್ಪ ನಾರ್ಮಲ್ ಅಂದ್ರೆ ಇದು ಮುಂದೆ ಸ್ವಲ್ಪ ನನಗೆ ಇದು ಡೀಪ್ ಸ್ವಲ್ಪ ಜಾಸ್ತಿ ಬಂದಿರುತ್ತೆ ಇದು. ಸೊ ಅದೊಂದು ಬಿಟ್ರೆ ಬೇರೆ ಇನ್ನೇನು ವರ್ಕ್ ಮಾಡಿಸೋದಕ್ಕಾಗ್ಲಿ ಏನಕ್ಕೂ ಅಷ್ಟು ಈ ಸ್ಯಾರಿಗೆ ಚೆನ್ನಾಗಿ ಅಂತ ಅನ್ಸಲ್ಲ ಅಂತ ಅನ್ಕೊಂಡು, ಸೊ ಓಕೆ ಹಾಗೇನೆ ಇರ್ಲಿ ಅಂತ ಅಂದ್ಬಿಟ್ಟು ಈ ರೀತಿನಲ್ಲಿ ಸ್ಟಿಚ್ ಮಾಡಿಸಿದೆ. ಈ ಸ್ಯಾರಿ ಈ ತರ ಇತ್ತು, ಈ ತರ ಬಂದು ಇದು ಏನಾಗುತ್ತೆ ಅಂತ ಅಂದ್ರೆ, ನಾನು ಹಿಂಗೆ ಕ್ಲೋಸ್ ಮಾಡಿದಾಗ ಮುಂದೆ ಸರಕು ಮಾಡಿದಾಗ ಇದು ಈ ತರ ಡಿಸೈನ್ ಬರುತ್ತೆ. ಸೊ ಈ ಡಿಸೈನ್ ಹೈಲೈಟ್ ಆಗುತ್ತೆ, ಹಾಗಾಗಿ ಯಾವ ತರ ಹೊಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ಗೆ ಐಡಿಯಾ ಬಂದಿದೆ, ಇದು ಮೆಗಾ ಸ್ಲೀವ್ಸ್ ಇಡಿಸ್ಬೇಕು. ಸೊ ಇದು ಆಪೋಸಿಟ್ ಕಲರ್ ತರ ಕಾಣುತ್ತೆ, ಮತ್ತೊಮ್ಮೆಲೆ ಫ್ರಂಟ್ ಮಾಮೂಲಿ ಬಟನ್ ಇದೆ, ಮತ್ತೆ ಹಿಂದೆ ಸಿಂಪಲ್ ಆಗಿ ಈ ರೀತಿ ಡಿಸೈನ್ ಮಾಡಿಸಿದ್ರೆ ಸರ್ಕಲ್ ರೀತಿನಲ್ಲಿ ಡಿಸೈನ್ ಮಾಡಿಸಿದ್ರೆ ಸಾಕು ಅಂತ ಅನ್ಕೊಂಡು ಮಾಡಿಸ್ದೆ. ಸೊ ಇನ್ನ ಹೊಸ ಹೊಸ ಡಿಸೈನ್ಸ್ ನ ನಾನು ಈಗ ಅಣ್ಣನ ಮದ್ವೆಗೆ ಅಂತ ತಗೊಂಡಿರೋ ಸ್ಯಾರಿಗಳಿಗೆ ಮಾಡಿಸಿದ್ದೀನಿ. ಆ ಸ್ಯಾರಿ ಡಿಸೈನ್ಗಳನ್ನ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಈಗ ಈ ಸ್ಯಾರಿ ಬ್ಲೌಸ್ಗಳೇನಿದೆ ಅದು ಪ್ರತಿ ಒಂದೊಂದ್ರದ್ದು ಪಿಕ್ ಕೂಡ ನಾನು ಹಾಕ್ತೀನಿ. ಸೊ ನನ್ನ ಸ್ಯಾರಿ ಡಿಸೈನ್ಸ್ಗಳು ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾವುದೇ ಸ್ಯಾರಿಗಳನ್ನು ತೊಗೊಂಡಾಗ ಫಸ್ಟು ಯೋಚನೆ ಮಾಡಿ, ಬ್ಲೌಸ್ ರೆಡಿ ಆದಮೇಲೆ ಅಯ್ಯೋ ಈ ಡಿಸೈನ್ಸ್ ನನಗೆ ಇಷ್ಟ ಆಗಲಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ತುಂಬ ಜನಕ್ಕೆ ಹಾಗೆ ಆಗಿರುತ್ತೆ. ಫಸ್ಟ್ ಸ್ಯಾರಿನ ತಗೊಂಡು ಸ್ಯಾರಿ ತುಂಬ ಗ್ರ್ಯಾಂಡ್ ಇತ್ತು ಅಂತ ಅಂದ್ರೆ ಬ್ಲೌಸ್ನ ಸ್ವಲ್ಪ ಏನು ಹೊಲಿಸೋದ್ರಲ್ಲೇ ಸ್ಟಿಚ್ಚಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸಿ. ಅಕಸ್ಮಾತ್ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ರೇಟಿಂದ ತಗೊಂಡಿದ್ದೀರಾ, ಅಷ್ಟು ಏನು ಏನು ಲುಕ್ ಆಗಿ ಕಾಣಿಸ್ತಾ ಇಲ್ಲ, ಸೊ ಅದಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ಬ್ಲೌಸ್ನ ಅವಾಗ ಸ್ವಲ್ಪ ಹ್ಯಾಂಡ್ ವರ್ಕ್ ಮಾಡಿಸಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿ. ಸೊ ಈ ತರ ಏನಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಂತ ಟ್ರೈ ಮಾಡ್ತಾ ಇರಿ. ಒಂದೊಂದು ಸ್ಯಾರಿ ಬ್ಲೌಸ್ಗಳನ್ನು ಒಂದೊಂದು ರೀತಿನಲ್ಲಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದ್ರಿ. ಅದನ್ನ ನೀವೇ ನೋಡಿದಾಗ ನಿಮ್ಗೆ ಐಡಿಯಾ ಬರಬೇಕು ನಿಮ್ಗೆ, ಆಮೇಲೆ ಫಸ್ಟ್ ಯಾವ ರೀತಿನಲ್ಲಿ ಬ್ಲೌಸ್ಗಳು ಇಷ್ಟ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ. ನನ್ಗೆ ವಿ ಶೇಪ್ ಅಂದ್ರೆ ಸ್ವಲ್ಪ ಡೀಪ್ ಇರೋ ಅಂತ ಬ್ಲೌಸ್ಗಳು ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ಬೋಟ್ ನೆಕ್ ಚೆನ್ನಾಗಿ ಅಂತ ಅನ್ಸುತ್ತೆ, ಮತ್ತೆ ಫುಲ್ ಸ್ಲೀವ್ಸ್ ಇರೋದು ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ.
सो मेगा स्लीव्स चेन्नागि अंत अन्सुत्ते 3/4 अष्टु अंत अन्सोदिल्ल केलवु ओंदोंदु सति मात्र यूस माड्तीनि सो हागिद्दाग ಫಸ್ಟ್ ನಿಮ್ಮ ಫೇಸ್ಗೆ ಯಾವ ರೀತಿನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಒಳ್ಳೇದು ಅಂತ ನೋಡಿಕೊಂಡು ಅದಾದಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಕ್ಯಾಟಲಾಗ್ಗಳನ್ನು ನೋಡಿ, ಒಂದಷ್ಟು ಪಿಕ್ಚರ್ಗಳನ್ನು ನೋಡಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವೆಲ್ಲಾದರೂ ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದೀರಾ ಅಂತಂದ್ರೆ ಗ್ರೀನ್ಗೆ ಅಪೋಸಿಟ್ ಕಲರ್ ಯಾವ ಬ್ಲೌಸ್ ಬಂದಿರುತ್ತೆ ಸೊ ಅದನ್ನು ಗೂಗಲ್ ಮಾಡಿ ನೀವು, ಒಂದಷ್ಟು ಇಮೇಜಸ್ ಸಿಗುತ್ತೆ. ಸೊ ಗ್ರೀನ್ ಸ್ಯಾರಿಗೆ ಯಾವ ರೀತಿನಲ್ಲಿ ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದಾರೆ ಅನ್ನೋ ಐಡಿಯಾಸ್ ಸಿಗುತ್ತೆ. ಸೊ ಆವಾಗ ನಿಮಗೂ ಕೂಡ ನೆಕ್ಸ್ಟ್ ನಿಮ್ಮ ಸೀರೆಗಳನ್ನು ಸ್ಟಿಚ್ ಮಾಡಿಸಬೇಕಾದ್ರೆ ಒಂದು ಒಳ್ಳೆ ಡಿಸೈನ್ಸ್ ನ ನೀವು ಸೆಲೆಕ್ಟ್ ಮಾಡಿ ಬ್ಲೌಸ್ ಗಳನ್ನು ಸ್ಟಿಚ್ ಮಾಡಿಸ್ಕೊಬಹುದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಐಡಿಯಾಗಳು, ಈ ಒಂದು ಪಾಯಿಂಟ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ. ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.